ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಆಧುನಿಕ ಕರ್ನಾಟಕದ ಇತಿಹಾಸದಲ್ಲಿ ಆಳ್ವಿಕೆ ನಡೆಸಿದ ಯಲಹಂಕ ನಾಡಪ್ರಭುಗಳ ಬಗ್ಗೆ ಅಧ್ಯಯನ ಮಾಡೋಣ. ವಿಜಯನಗರ ಮತ್ತು ಬೊಮ್ಮನಿ ರಾಜ್ಯಗಳು ಕ್ರಿಸ್ತ ಶಕ 14ನೇ ಶತಮಾನದಿಂದ ಕ್ರಿಸ್ತ ಶಕ 17ನೇ ಶತಮಾನದವರೆಗೆ ಆಳ್ವಿಕೆ ಮಾಡಿದವು. ಈ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಅನೇಕ ಚಿಕ್ಕ ಪುಟ್ಟ ಪಾಳೆಪಟ್ಟುಗಳು, ಅಂದರೆ ಸ್ಥಳೀಯ ನಾಯಕರ ನಾಯಕತ್ವದಲ್ಲಿ ಪಾಳೆಗಾರಿಕೆ ಪದ್ಧತಿ ಜಾರಿಗೆ ಬಂದಿತು. ವಿಜಯನಗರ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕದಲ್ಲಿ ಅವರ ಆಳ್ವಿಕೆಯಲ್ಲಿ ಸಾಮ್ರಾಜ್ಯದ ಸಾಮಂತರಾಗಿದ್ದ ಅನೇಕ ಚಿಕ್ಕ ಪುಟ್ಟ ದೊರೆಗಳು ವಿಜಯನಗರ ಪತನಾನಂತರ 1565ರ ತಾಳಿಕೋಟೆ ಕಾಳಗದ ನಂತರ ತಮ್ಮದೇ ಆದ ಸ್ವತಂತ್ರವನ್ನು ಹೊಂದಿದವು. ವಿಜಯನಗರವು ಉನ್ನತ ಸ್ಥಿತಿಯಲ್ಲಿದ್ದಾಗ ಈ ಅವರ ಸಾಮಂತರಾಗಿದ್ದರು. ಅಂದರೆ ವಿಜಯನಗರ ದೊರೆಗಳು ವಿಶಾಲ ಸಾಮ್ರಾಜ್ಯವನ್ನು ನಿರ್ವಹಿಸಲು ಆಡಳಿತದ ಅನುಕೂಲಕ್ಕಾಗಿ ತಮ್ಮ ಸಾಮ್ರಾಜ್ಯವನ್ನು ನಾಡುಗಳು, ಪಾಳೆಪಟ್ಟುಗಳು, ಪ್ರಾಂತಗಳು ಎಂದು ವಿಂಗಡಿಸಿ ತಮಗೆ ನಿಷ್ಠೆ, ಹರತೆ ಮತ್ತು ಹೊಣೆಗಾರಿಕೆ ಇರುವವರನ್ನು ಸಾಮಂತರನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುತ್ತಿದ್ದರು. ಈ ಪಾಳೆಪಟ್ಟುಗಳು ಅಥವಾ ಸಾಮಂತರು ವಿಜಯನಗರ ದೊರೆಗಳಿಗೆ ನಿಷ್ಠರಾಗಿ ವಾರ್ಷಿಕ ಕಪ್ಪ ಕಾಣಿಕೆ ಸಲ್ಲಿಸಿ ಯುದ್ಧದ ಸಮಯದಲ್ಲಿ ಸೈನ್ಯವನ್ನು ಕಳಿಸಿ ತಮ್ಮ ತಮ್ಮ ಪ್ರದೇಶಗಳಲ್ಲಿ ಸ್ವತಂತ್ರ ಆಳ್ವಿಕೆ ನಡೆಸುತ್ತಿದ್ದರು. ಆದರೆ 1565ರ ತಾಳಿಕೋಟೆ ಕಾಳಗದ ನಂತರ ವಿಜಯನಗರವು ಪತನ ಹೊಂದಿತು. ವಿಜಯನಗರ ಪತನ ನಂತರ ಅವರ ಸಾಮಂತ ರಾಜ್ಯಗಳು ಸಹ ಸ್ವತಂತ್ರವಾದವು. ಈ ರೀತಿಯಾಗಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ರಾಜ್ಯಗಳಲ್ಲಿ ಪ್ರಮುಖವಾದವುಗಳೆಂದರೆ ಯಲಹಂಕ ನಾಡಪ್ರಭುಗಳು, ಚಿತ್ರದುರ್ಗ ಪಾಳೆಗಾರರು, ಹರಪನಹಳ್ಳಿ ಪಾಳೆಗಾರರು. ಅದೇ ರೀತಿಯಾಗಿ ಅನೇಕ ಚಿಕ್ಕ ಪುಟ್ಟ ದೊರೆಗಳು ಜೊತೆಗೆ ಕೆಳದಿ ನಾಯಕರು ಸಹ ವಿಜಯನಗರ ಅರಸರಿಂದ ಸ್ವತಂತ್ರರಾಗಿ ತಮ್ಮದೇ ಆದ ರಾಜ್ಯವನ್ನು ಸ್ಥಾಪನೆ ಮಾಡಿದರು. ಇಂಥ ರಾಜ್ಯಗಳಲ್ಲಿ ವಿಜಯನಗರ ಅವನತಿಯ ನಂತರ ಅವರ ಸಾಮಂತ ರಾಜ್ಯಗಳಲ್ಲಿ ಯಲಹಂಕ ನಾಡಪ್ರಭುಗಳು ಸಹ ಪ್ರಮುಖರಾಗಿದ್ದರು. ಯಲಹಂಕ ನಾಡಪ್ರಭುಗಳು ಪ್ರಾರಂಭದಲ್ಲಿ ವಿಜಯನಗರದ ಸಾಮಂತರಾಗಿ ನಂತರ ಸ್ವತಂತ್ರಗೊಂಡರು. ಯಲಹಂಕ ನಾಡಪ್ರಭುಗಳು ಕ್ರಿಸ್ತ ಶಕ 1418ರಿಂದ ಕ್ರಿಸ್ತ ಶಕ 1728ರವರೆಗೆ ಆಳ್ವಿಕೆಯನ್ನು ಮಾಡಿ ಕರ್ನಾಟಕದ ಸಂಸ್ಕೃತಿ, ಘನತೆ, ವೈಭವವನ್ನು ರಕ್ಷಣೆ ಮಾಡಿ ವಿಜಯನಗರದ ಪರಂಪರೆಯನ್ನು ಮುಂದುವರಿಸಿಕೊಂಡರು. ಯಲಹಂಕ ನಾಡಪ್ರಭುಗಳ ಸ್ಥಾಪಕ ರಣಭೈರೇಗೌಡ. ಯಲಹಂಕ ನಾಡಪ್ರಭುಗಳಲ್ಲಿ ಅನೇಕ ದೊರೆಗಳು, ಅಂದರೆ ನಾಯಕರು ಆಳ್ವಿಕೆ ಮಾಡಿದರು. ಇವರುಗಳಲ್ಲಿ ಅತಿ ಶ್ರೇಷ್ಠ ನಾಯಕನೆಂದರೆ 1ನೇ ಕೆಂಪೇಗೌಡ, ಬೆಂಗಳೂರು ಸ್ಥಾಪಕ. ಯಲಹಂಕ ನಾಡಪ್ರಭುಗಳು ಅವರ ರಾಜಧಾನಿಗಳೆಂದರೆ ಅವತಿ, ಯಲಹಂಕ,
ಬೆಂಗಳೂರು ಮತ್ತು ಮಾಗಡಿ. ಇಲ್ಲಿ ಯಲಹಂಕ ನಾಡಪ್ರಭುಗಳು ಯಾರು, ಅವರ ಮೂಲ ಸ್ಥಳ ಯಾವುದು, ಯಲಹಂಕ ನಾಡಪ್ರಭುಗಳ ಸ್ಥಾಪಕ ರಣಭೈರೇಗೌಡ. ಮೂಲತವಾಗಿ ರಣಭೈರೇಗೌಡನು ತಮಿಳುನಾಡಿನ ಕಂಚಿಯ ಸಮೀಪದ ಎಣಮಂಜಿ ಗ್ರಾಮದವನು. ರಣಭೈರೇಗೌಡನು ಎಣಮಂಜಿಯಲ್ಲಿ ನಾಡಗೌಡನೆಂದು ಪ್ರಸಿದ್ಧಿ ಪಡೆದಿದ್ದ. ಈತನಿಗೆ ಇಬ್ಬರು ಗಂಡು ಮಕ್ಕಳು, ಅವರುಗಳೆಂದರೆ ಜಯಗೌಡ ಮತ್ತು ಸಣ್ಣ ಭೈರೇಗೌಡ. ಮಗಳು ದೊಡ್ಡಮ್ಮ. ಆತನ ಸಹೋದರರೆಂದರೆ ಮಲ್ಲ ಭೈರೇಗೌಡ ಮತ್ತು ಸಣ್ಣ ಭೈರೇಗೌಡ. ಆದರೆ ರಣಭೈರೇಗೌಡನು ಎಣಮಂಜಿಯಲ್ಲಿದ್ದಾಗ ಅವನ ಮಗಳಾದ ದೊಡ್ಡಮ್ಮ ಅಪಾರ ಸೌಂದರ್ಯವತಿಯಾಗಿದ್ದಳು. ಅವಳ ರೂಪಕ್ಕೆ ಮಾರುವುದ ಆ ಪ್ರಾಂತದ ವ್ಯಕ್ತಿ ನಾಯಕ ಶಲ್ವ ಅಯ್ಯ. ಶಲ್ವ ಅಯ್ಯ ಅವಳನ್ನು ಮದುವೆಯಾಗಲು ಇಷ್ಟಪಟ್ಟು ಅವಳನ್ನು ಅಪಹರಿಸಲು ಪ್ರಯತ್ನಿಸಿದ. ಆಗ ರಣಭೈರೇಗೌಡನು ತನ್ನ ಮಗಳಾದ ದೊಡ್ಡಮ್ಮಳನ್ನು ರಕ್ಷಣೆ ಮಾಡಲು, ಜೊತೆಗೆ ಶಲ್ವ ಅಯ್ಯನಿಂದ ಕಿರುಕುಳವನ್ನು ತಪ್ಪಿಸಿಕೊಳ್ಳಲು, ಕೊನೆಗೆ ಎಣಮಂಜಿಯನ್ನು ಬಿಟ್ಟು ತನ್ನ ಮಕ್ಕಳೊಂದಿಗೆ ಮತ್ತು ಸಹೋದರರೊಂದಿಗೆ ತಮಿಳುನಾಡಿನ ಪಾಲಾರ್ ನದಿಯನ್ನು ದಾಟಿ ನಂದಿದುರ್ಗದ ಬಳಿಯ ಅವತಿ ಎಂಬ ಗ್ರಾಮದಲ್ಲಿ ಬೀಡುಬಿಟ್ಟನು. ಈ ರೀತಿಯಾಗಿ ತಮಿಳುನಾಡಿನಿಂದ ಬಂದಂತಹ ರಣಭೈರೇಗೌಡನಿಗೆ ಇಲ್ಲಿನ ಜನರು ಇವರನ್ನು ಮೊರಸು ಒಕ್ಕಲು, ಅಂದರೆ ಕಾಂಚೀಪುರದವರು ಎಂದು ಕರೆದರು. ರಣಭೈರೇಗೌಡನು ಅವತಿ ಗ್ರಾಮದಲ್ಲಿದ್ದಾಗ ರಾತ್ರಿ ಕನಸಿನಲ್ಲಿ ಒಂದು ಘಟನೆ ಕಂಡ. ಆ ಕನಸು ಏನಿತ್ತು? ಆ ಒಂದು ಕನಸಿನಲ್ಲಿ ತನ್ನ ಮಗನಾದ ಜಯಗೌಡ ಮಲಗಿದ್ದಾಗ ಜಯಗೌಡನ ತಲೆಯ ಮೇಲೆ ನಾಗರ ಹಾವೊಂದು ಎಡೆಬಿಚ್ಚಿ ನಿಂತಿ ನಂತರ ಆತನ ದೇಹದ ಮೇಲೆ ಹಾದು ಹೋಗುವ ದೃಶ್ಯ ಕಂಡ. ಹಾವು ಹತ್ತಿದ ಆ ಸ್ಥಳವೇ ಹಾವುತಿ ಎಂದು ಕರೆಯಿತು. ನಂತರ ಅದು ಕಾಲಕ್ರಮೇಣ ಅವತಿ ಎಂದಾಯಿತು. ರಣಭೈರೇಗೌಡನು ಮರಣ ಹೊಂದಿದ. ಅವನ ಹಿರಿಯ ಮಗನಾದ ಜಯಗೌಡನು ಕ್ರಿಸ್ತಶಕ 1418 ಯಲಹಂಕ ನಾಡಪ್ರಭುವಾದ. ಈತನ ಅಲ್ಪಾವಧಿ ಆಳ್ವಿಕೆ ನಂತರ ಅವನ ಮಗನಾದ ಗಿಡ್ಡೇಗೌಡ ಇಲ್ಲಿ ನಾಡಪ್ರಭುವಾದ. ಇವನ ಆಳ್ವಿಕೆ ಸಹ ಅಷ್ಟು ಪ್ರಮುಖವಾಗಿರಲಿಲ್ಲ. ಗಿಡ್ಡೇಗೌಡ ನಂತರ ಕೆಂಪನಂಜೇಗೌಡನು ಕ್ರಿಸ್ತಶಕ 1443 1513 ಆಳ್ವಿಕೆ ಮಾಡಿದನು. ಕೆಂಪನಂಜೇಗೌಡನ ಮಗನೇ ಬೆಂಗಳೂರು ಸ್ಥಾಪಕ 1ನೇ ಕೆಂಪೇಗೌಡ. 1ನೇ ಕೆಂಪೇಗೌಡನು 1513 ಯಲಹಂಕ ನಾಡಪ್ರಭುವಾದ. 1ನೇ ಕೆಂಪೇಗೌಡನು ಕ್ರಿಸ್ತಶಕ 1513 1569 ಆಳ್ವಿಕೆ ಮಾಡಿದನು. 1ನೇ ಕೆಂಪೇಗೌಡನು ಯಲಹಂಕ ನಾಡಪ್ರಭುಗಳಲ್ಲಿಯೇ ಅತ್ಯಂತ ಶ್ರೇಷ್ಠನು ಎನಿಸಿಕೊಂಡಿದ್ದಾನೆ. ಕಾರಣ, ಕೆಂಪೇಗೌಡನು ಮಹಾನ್ ಯೋಧನು, ಪ್ರಮುಖ ದಂಡನಾಯಕನು, ದಕ್ಷ ಆಡಳಿತಗಾರನು. ಅಷ್ಟೇ ಅಲ್ಲದೆ ಕಲೆ ಮತ್ತು ಸಾಹಿತ್ಯದ ಪೋಷಕನಾಗಿದ್ದಾನೆ. ಈತನು ಚಿಕ್ಕದಾಗಿದ್ದ ಯಲಹಂಕ ರಾಜ್ಯವನ್ನು
ಸಾಮ್ರಾಜ್ಯವನ್ನಾಗಿ ಪರಿವರ್ತನೆ ಮಾಡಿದನು. ಈತನ ಮಹಾನ್ ಸಾಧನೆ ಎಂದರೆ ಬೆಂಗಳೂರು ಸ್ಥಾಪನೆ. ಒಂದನೇ ಕೆಂಪೇಗೌಡನು ಒಂದು ಬಾಲ್ಯ ಜೀವನ ನೋಡಿದಾಗ ಕೆಂಪೇಗೌಡನು ಮಾಗಡಿಯಲ್ಲಿ ಜನಿಸಿದನು. ತಂದೆ ಕೆಂಪ ನಂಜೇಗೌಡ, ತಾಯಿ ಲಿಂಗಮಾಂಬೆ. ಕೆಂಪೇಗೌಡನು ಬಾಲ್ಯದಲ್ಲಿ ಶಿಕ್ಷಣಕ್ಕಾಗಿ ಮಾಧವ ಭಟ್ಟರ ಕೈ ಕೆಳಗೆ ಶಿಕ್ಷಣವನ್ನು ಆರಂಭಿಸಿದ. ಕೆಂಪೇಗೌಡನ ಗುರುಗಳಾದ ಮಾಧವ ಭಟ್ಟರು ಒಬ್ಬ ಗುರುಗಳಾಗಿ ಮಾರ್ಗದರ್ಶಕರಾಗಿ ಕೆಂಪೇಗೌಡನಿಗೆ ಯುದ್ಧ ಕಲೆ, ಶಿಕ್ಷಣ, ಸಂಗೀತ, ಬೇಟೆಯಾಡುವುದು ಅನೇಕ ರಂಗಗಳಲ್ಲಿ ತರಬೇತಿ ಪಡೆದರು. ಶಿಕ್ಷಣವನ್ನು ಪಡೆದ ನಂತರ ಕೆಂಪೇಗೌಡನು ಒಂದು ದಿನ ತನ್ನ ಕುದುರೆಯನ್ನೇರಿ ಬೇಟೆಯಾಡಲು ಕಾಡಿಗೆ ಹೊರಟ. ಬೇಟೆಯಾಡಲು ಹೋದಾಗ ಕೆಂಪೇಗೌಡನಿಗೆ ಯಾವುದೇ ಭೇಟಿ ಸಿಗದೆ, ಯಾವುದೇ ಭೇಟಿಯೂ ಸಿಗದೆ ದಾರಿ ತಪ್ಪಿ ತಪ್ಪಿಸ್ಕೊಂಡ್ಬಿಟ್ಟರು. ಆಗ ಕೆಂಪೇಗೌಡನಿಗೆ ತುಂಬ ಹಸಿವಾಗಿತ್ತು. ಹಸಿವನ್ನು ನೀಗಿಸಿಕೊಳ್ಳಲು ಕಾಡಿನಲ್ಲಿ ಎಲ್ಲ ಕಡೆ ಪ್ರಯಾಣಪಟ್ಟ. ಆದರೆ ಹಸಿವಿನಿಂದಾಗಿ ವಾಪಸ್ಸಾಗುತ್ತಿದ್ದಾಗ ಒಬ್ಬ ವೃದ್ಧೆ, ವಯಸ್ಸಾದ ಮುದುಕಿ ಈತನಿಗೆ ಬೆಂದ ಕಾಳುಗಳನ್ನು ನೀಡಿದಳು. ಅವುಗಳನ್ನು ತಿಂದಂಥ ಕೆಂಪೇಗೌಡನು ಆಹಾರವನ್ನು ನೀಗಿಸಿಕೊಂಡು ವಾಪಸ್ ಬಂದ. ಅವಳ ನೆನಪಿಗಾಗಿಯೇ ಈ ಒಂದು ಪ್ರದೇಶಕ್ಕೆ ಬೆಂದ ಕಾಳೂರು ಎಂದು ಕರೆದ. ಯುವಕನಾದಂಥ ಕೆಂಪೇಗೌಡ ತನ್ನ ತಂದೆ ಕೆಂಪ ನಂಜೇಗೌಡನ ಆಳ್ವಿಕೆಯಲ್ಲಿ ವಿಜಯನಗರದ ಸಾಮಂತರಾಗಿದ್ದರು. ಕೆಂಪೇಗೌಡನು ತನ್ನ ಮಗನಾದ ಕೆಂಪೇಗೌಡನನ್ನು ಹಂಪೆಗೆ ಕರೆದುಕೊಂಡು ಹೋದ. ಕಾರಣ, ವಿಜಯನಗರಸರು ಪ್ರತಿ ವರ್ಷ ನವರಾತ್ರಿ ಹಬ್ಬವನ್ನು ಆಚರಿಸಿದರು. ಆಗ ಕೆಂಪ ನಂಜೇಗೌಡನು ತನ್ನ ಮಗನಾದ ಕೆಂಪೇಗೌಡನೊಂದಿಗೆ ವಿಜಯನಗರದ ನವರಾತ್ರಿ ಉತ್ಸವದಲ್ಲಿ ಭಾಗವಹಿಸಿದನು. ಇದೇ ಸಂದರ್ಭದಲ್ಲಿ ಮಲ್ಲಯುದ್ಧದಲ್ಲಿ ಕೆಂಪೇಗೌಡನು ಶ್ರೀಕೃಷ್ಣದೇವರಾಯನ ತಮ್ಮನಾದ ತಿರುಮಲರಾಯನನ್ನು ಸೋಲಿಸಿದನು. ಈತನ ಸಾಹಸವನ್ನು ಕಂಡಂತಹ ಕೃಷ್ಣದೇವರಾಯನು ಒಂದನೇ ಕೆಂಪೇಗೌಡನಿಗೆ ಬೆಂಗಳೂರಿನ ಸುತ್ತಮುತ್ತಲಿನ ಅನೇಕ ಪ್ರದೇಶಗಳನ್ನು ಬಿಟ್ಟುಕೊಟ್ಟನು. ಕೆಂಪ ನಂಜೇಗೌಡನು ತನ್ನ ಮಗ ಕೆಂಪೇಗೌಡನ ಸಾಹಸ ಮತ್ತು ಶೌರ್ಯಗಳನ್ನು ಕಂಡು ಕ್ರಿಸ್ತಶಕ 1513 ತನ್ನ ಉತ್ತರಾಧಿಕಾರಿಯನ್ನಾಗಿ, ಅಂದರೆ ಯಲಹಂಕ ನಾಡಪ್ರಭುವನ್ನಾಗಿ ನೇಮಕ ಮಾಡಿದನು. ಇದೇ ಸಂದರ್ಭದಲ್ಲಿ ಕೆಂಪೇಗೌಡನಿಗೆ ಚಿನ್ನಾಂಬೆ ಎಂಬ ಯುವತಿಯೊಂದಿಗೆ ವಿವಾಹವಾಯಿತು. ಕೆಂಪೇಗೌಡನು ಸಿಂಹಾಸನವನ್ನೇರಿದಾಗ ರಾಜ್ಯದ ಸ್ಥಿತಿ ತೀರ ಹದಗೆಟ್ಟಿತ್ತು. ಕಾರಣ, ಈತನ ಸುತ್ತಲೂ ಅನೇಕ ಶತ್ರುಗಳಿದ್ದರು. ನೆರೆಹೊರೆಯ ಪಾಳೆಗಾರರು ಒಂದನೇ ಕೆಂಪೇಗೌಡನ ಏಳಿಗೆಯನ್ನು ಸಹಿಸದೆ ಆಕ್ರಮಣ ಮಾಡಲು ಸಿದ್ಧ ನಡೆಸಿದರು. ಒಂದು ಕಡೆ ನೆರೆಹೊರೆಯ ಪಾಳೆಗಾರರು, ಇನ್ನೊಂದು ಕಡೆ ಬೊಮ್ಮನಿ ಸುಲ್ತಾನರು ಸಹ ದಾಳಿ ಮಾಡಲು ಸಮಯಕ್ಕಾಗಿ ಕಾಯ್ತಾಯಿದ್ರು. ಆಗ ಅಧಿಕಾರಕ್ಕೆ ಬಂದ ಒಂದನೇ ಕೆಂಪೇಗೌಡನಿಗೆ ತನ್ನ ಶತ್ರುಗಳಿಂದ ರಾಜ್ಯವನ್ನು ರಕ್ಷಣೆ ಮಾಡುವ ಜವಾಬ್ದಾರಿತ್ತು. ಆ ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದವನೇ ಕೆಂಪೇಗೌಡ.
ಕೆಂಪೇಗೌಡನು ಸಿಂಹಾಸನವನ್ನೇರಿದಾಗ ಈತನ ಆಳ್ವಿಕೆಯನ್ನು ಅಥವಾ ಜನಪ್ರಿಯತೆಯನ್ನು ಸಹಿಸದ ಕೆಲವು ಪಾಳೆಗಾರರು ಈತನ ವಿರುದ್ಧ ದಂಗೆದರು. ಇಂತಹ ಪಾಳೆಗಾರರಲ್ಲಿ ಚನ್ನಪಟ್ಟಣದ ಪಾಳೆಗಾರ ಜಗದೇವ ಅತ್ಯಂತ ಪ್ರಮುಖನಾಗಿದ್ದ. ಚನ್ನಪಟ್ಟಣದ ಪಾಳೆಗಾರ ಜಗದೇವನ ಮೇಲೆ ಕೆಂಪೇಗೌಡನು ತನ್ನ ಸೈನ್ಯದೊಂದಿಗೆ ಧಾವಿಸಿ ಚನ್ನಪಟ್ಟಣದ ಮೇಲೆ ದಾಳಿಯನ್ನು ಮಾಡಿ ಜಗದೇವನನ್ನು ಸೋಲಿಸಿ ಅಲ್ಲಿಯೇ ರಾಮಗಿರಿಯಲ್ಲಿ ಮದ್ದುಗುಂಡು ತಯಾರಿಸುವ ಕಾರ್ಖಾನೆಯನ್ನು ಸ್ಥಾಪಿಸಿ ಅವನ ರಾಜ್ಯವನ್ನು ವಶಪಡಿಸಿಕೊಂಡ. ಕೆಂಪೇಗೌಡನ ಮತ್ತೊಂದು ಮಹಾನ್ ಸಾಧನೆ ಎಂದರೆ ಬೆಂಗಳೂರು ನಿರ್ಮಾಣ. ಬೆಂಗಳೂರು ಈಗಿನ ದೊಡ್ಡಪೇಟೆ ಮತ್ತು ಚಿಕ್ಕಪೇಟೆಗಳು ಅದೇ ಬೆಂಗಳೂರಾಗಿತ್ತು. ಆಗ ಕೆಂಪೇಗೌಡನು ಬೆಂಗಳೂರನ್ನು ಸ್ಥಾಪಿಸಿ ನಗರದ ನಾಲ್ಕು ದಿಕ್ಕಿಗೂ ಪೂರ್ವ ಪಶ್ಚಿಮವಾಗಿ ಉತ್ತರ ದಕ್ಷಿಣವಾಗಿ ಮಹಾದ್ವಾರಗಳನ್ನು ಮತ್ತು ಗೋಪುರಗಳನ್ನು ನಿರ್ಮಿಸಿದನು. ಆ ನಾಲ್ಕು ದೊಡ್ಡ ಗೋಪುರಗಳೆಂದರೆ ಪೂರ್ವಕ್ಕೆ ಹಲಸೂರು, ಪಶ್ಚಿಮಕ್ಕೆ ಸೊಂಡೆಕೊಪ್ಪ, ಉತ್ತರಕ್ಕೆ ಯಲಹಂಕ, ದಕ್ಷಿಣಕ್ಕೆ ಲಾಲ್ಬಾಗ್. ಕೆಂಪೇಗೌಡನು ಬೆಂಗಳೂರಿನ ಮಹಾದ್ವಾರಗಳನ್ನು ನಿರ್ಮಿಸುವಾಗ ಹಗಲು ಕಟ್ಟಿದಂತಹ ಮಹಾದ್ವಾರಗಳು ರಾತ್ರಿಯ ವೇಳೆಗೆ ಬಿದ್ದು ಹೋಗ್ತಾ ಇತ್ತು. ಆಗ ಕೆಂಪೇಗೌಡನು ಜ್ಯೋತಿಷಿಗಳ ಹತ್ರ ಕೇಳಿದಾಗ ಇದಕ್ಕೆ ಪರಿಹಾರ ಏನು ಕೇಳಿದಾಗ ಆಗ ಜ್ಯೋತಿಷಿಗಳು ಈ ಗೋಪುರಗಳಿಗೆ ಒಬ್ಬ ಗರ್ಭಿಣಿಯನ್ನು ಬಲಿ ಕೊಡಬೇಕೆಂದು ತಿಳಿಸಿದರು. ಈ ವಿಷಯ ತಿಳಿದಂಥ ಒಂದನೇ ಕೆಂಪೇಗೌಡನ ಸೊಸೆ ಲಕ್ಷ್ಮಮ್ಮ ಈಗಾಗಲೇ ಗರ್ಭಿಣಿಯಾಗಿದ್ದು ಅವಳು ಬೆಂಗಳೂರಿನ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಳು. ಆಗ ಕೆಂಪೇಗೌಡನು ತನ್ನ ಸೊಸೆ ಲಕ್ಷ್ಮಮ್ಮಳ ನೆನಪಿಗಾಗಿ ಕೋರಮಂಗಲದಲ್ಲಿ ಲಕ್ಷ್ಮೀ ದೇವಾಲಯವನ್ನು ನಿರ್ಮಿಸಿದ. ಇನ್ನೊಂದು ಕಡೆ ವಿಜಯನಗರ ಅರಸರಿಗೂ ಮತ್ತು ಬೊಮ್ಮನಿ ಸುಲ್ತಾನ್ ನಡುವೆ ಆಗಾಗ ಯುದ್ಧಗಳು ನಡೆಸಲೇ ಇದ್ದವು. ಒಂದನೇ ಕೆಂಪೇಗೌಡನ ಕಾಲದಲ್ಲಿ ವಿಜಯನಗರ ಸೈನಿಕರಿಗೂ ಬೊಮ್ಮನಿ ಸುಲ್ತಾನ್ ನಡುವೆ ಯುದ್ಧ ಆರಂಭವಾದಾಗ ಒಂದನೇ ಕೆಂಪೇಗೌಡನು ಸ್ವಾಮಿನಿಷ್ಠನಾಗಿ ವಿಜಯನಗರಕ್ಕೆ ಸೈನಿಕ ಸಹಾಯ ನೀಡಿದನು. ಇದರಿಂದ ತುಂಬ ಸಂತೋಷಗೊಂಡ ವಿಜಯನಗರ ದೊರೆ ಅಚ್ಯುತರಾಯನು ಒಂದನೇ ಕೆಂಪೇಗೌಡನಿಗೆ ಬೆಂಗಳೂರಿನ ಸುತ್ತಮುತ್ತಲಿನ 12 ಹೋಬಳಿಗಳನ್ನು ಬಿಟ್ಟುಕೊಟ್ಟನು. ಈ 12 ಹೋಬಳಿಗಳಲ್ಲಿ ಪ್ರಮುಖ ಹೋಬಳಿಗಳೆಂದರೆ ಬೇವೂರು, ಹಳೆ ಬೆಂಗಳೂರು, ಹೇಸರಘಟ್ಟ ಮತ್ತು ಜಿಗಣೆ. ನಂತರ ಕೆಂಪೇಗೌಡನು ಕ್ರಿಸ್ತಶಕ 1550 ಶಿವಗಂಜೆ ಬೆಟ್ಟದ ಮೇಲೆ ದಾಳಿಯನ್ನು ಮಾಡಿದ. ದಾಳಿಯನ್ನು ಮಾಡಿದಂಥ ಕೆಂಪೇಗೌಡನು ಅದನ್ನು ವಶಪಡಿಸಿಕೊಂಡು ಆ ಸ್ಥಳದಲ್ಲಿ ಶಿವಗಂಗಾ ಮಂದಿರವನ್ನು ನಿರ್ಮಾಣ ಮಾಡಿ ಆ ಮಂದಿರಕ್ಕೆ ದಾನ ದತ್ತಿಗಳನ್ನು ನೀಡಿದನು. ಅಷ್ಟೇ ಅಲ್ಲದೆ ಶಿವಗಂಜೆಯಲ್ಲಿ ವಿಶಾಲವಾದ ಸಭಾಮಂಟಪವನ್ನು ನಿರ್ಮಿಸಿ ಅಲ್ಲಿ ತನ್ನ ಪ್ರತಿಮೆಯನ್ನು ಸ್ಥಾಪಿಸಿದನು. ಅಲ್ಲಿದ್ದ ಗಂಗಾಧರೇಶ್ವರ ದೇವಾಲಯ ಮತ್ತು ಹೊನ್ನಾದೇವಿ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದನು. ಇದರಿಂದಾಗಿ ಇಂದಿಗೂ ಸಹ ಶಿವಗಂಗಾ ದಕ್ಷಿಣದ ಕಾಶಿ ಎಂದು ಕರೆಯಲ್ಪಟ್ಟಿದೆ. ಕೆಂಪೇಗೌಡನು ವಿಜಯನಗರದ ಸಾಮಂತನಾಗಿದ್ದ.
ಆದರೆ ಆಂತರಿಕವಾಗಿ ತನ್ನ ರಾಜ್ಯದಲ್ಲಿ ಸ್ವತಂತ್ರನಾಗಿದ್ದ. ಆಗ ಭೀಕರವಾದ ಬರಗಾಲ ಬಂದಿದ್ದರಿಂದ, ಕ್ಷಾಮ ಬಂದಿದ್ದರಿಂದ ಪ್ರಜೆಗಳ ಕಲ್ಯಾಣಕ್ಕಾಗಿ ಪಣ ತೊಟ್ಟಂತಹ ಒಂದನೇ ಕೆಂಪೇಗೌಡನು ತನ್ನದೇ ಹೆಸರಿನಲ್ಲಿ ಭೈರವ ನಾಣ್ಯಗಳನ್ನು ಚಲಾವಣೆ ತಂದನು. ಆದರೆ ಒಂದನೇ ಕೆಂಪೇಗೌಡನು ಭೈರವ ನಾಣ್ಯಗಳನ್ನು ಚಲಾವಣೆ ತಂದದ್ದು ಇದು ವಿರೋಧಿಗಳಿಗೆ ಸಹಿಸಲು ಸಾಧ್ಯವಾಗಲಿಲ್ಲ. ಆಗ ಕೆಂಪೇಗೌಡನ ವಿರೋಧಿ ಪಾಳೆಗಾರರು ಕೆಂಪೇಗೌಡನ ವಿರುದ್ಧ ವಿಜಯನಗರ ದೊರೆ ಅಳಿಯ ರಾಮರಾಯನಿಗೆ ಚಾಡಿ ಹೇಳಿದರು. ಪಾಳೆಗಾರರ ಚಾಡಿಯನ್ನು ನಂಬಿದ ಅಳಿಯ ರಾಮರಾಯನು ದಸರಾ ಹಬ್ಬಕ್ಕೆ ಬಂದಂತಹ ಕೆಂಪೇಗೌಡನನ್ನು ಬಂಧಿಸಿ ಅವನನ್ನು ಆನೆಗುಂದಿಯ ಸೆರೆಮನ್ನಿಟ್ಟನು. 5 ವರ್ಷಗಳ ಕಾಲ ಸೇವೆಯಲ್ಲಿ ಸೆರೆಮನ್ನಿದ್ದಂತಹ ಕೆಂಪೇಗೌಡರಿದ್ದ. ಆದರೆ ಕಾಲಾನುಕ್ರಮದಲ್ಲಿ ಅಳಿಯ ರಾಮರಾಯನಿಗೆ ತನ್ನ ತಪ್ಪಿನ ಅರಿವು ಉಂಟಾಯಿತು. ಆಗ ಅಳಿಯ ರಾಮರಾಯನು ಕೆಂಪೇಗೌಡನನ್ನು ಆನೆಗುಂದಿಯ ಸೆರೆಮನೆಯಿಂದ ಬಿಡುಗಡೆಗೊಳಿಸಿ ಅವನನ್ನು ಪುನಃ ಯಲಹಂಕ ನಾಡಪ್ರಭುವನ್ನಾಗಿ ಮಾಡಿದ. 1565 ತಾಳಿಕೋಟೆ ಕಾಳಗ ಮಹತ್ವದ ಕಾಳಗ. ತಾಳಿಕೋಟೆ ಕಾಳಗವು ವಿಜಯನಗರ ಅರಸರಿಗೂ ಮತ್ತು ಬೊಮ್ಮನಿಯ ಸುಲ್ತಾನರಿಗೂ ಆರಂಭವಾಯಿತು. ಆಗ ಕೆಂಪೇಗೌಡನು ಸ್ವಾಮಿನಿಷ್ಠನಾಗಿ ವಿಜಯನಗರದ ಅಳಿಯ ರಾಮರಾಯನ ಪರವಾಗಿ ತನ್ನ ಸೈನ್ಯವನ್ನು ತನ್ನ ಮಗನಾದ ಸೋಮಯ್ಯನ ನಾಯಕತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದ. ಇದು ಕೆಂಪೇಗೌಡನು ವಿಜಯನಗರ ಅರಸರ ಮೇಲಿಟ್ಟಂತಹ ನಿಷ್ಠೆಯನ್ನು ತೋರಿಸುತ್ತದೆ. ಈ ಸಂದರ್ಭದಲ್ಲಿ ಅಳಿಯ ರಾಮರಾಯನು ವಿಜಯನಗರ ಸೈನ್ಯಕ್ಕೆ ಸಹಾಯ ಮಾಡಿದ. ಆದರೂ ಸಹ ವಿಜಯನಗರವು ಸೋಲನ್ನು ಅನುಭವಿಸಬೇಕಾಯಿತು. ಕೆಂಪೇಗೌಡನು ಒಬ್ಬ ದಕ್ಷ ಆಡಳಿತಗಾರ, ಪ್ರಜೆಗಳ ಕಲ್ಯಾಣವೇ ತನ್ನ ಕಲ್ಯಾಣವೆಂದು ತಿಳಿದ. ಪ್ರಜೆಗಳ ರಕ್ಷಣೆಗಾಗಿ ಅನೇಕ ಕೆರೆಗಳನ್ನು, ಕಾಲುವೆಗಳನ್ನು, ದೇವಾಲಯಗಳನ್ನು ನಿರ್ಮಿಸಿದ. ತನ್ನ ಕುಲದೇವತೆ ಕೆಂಪಮ್ಮಳ ಹೆಸರಿನಲ್ಲಿ ಮಾಗಡಿಯಲ್ಲಿ ದೇವಾಲಯವನ್ನು ನಿರ್ಮಿಸಿದ. ಜೊತೆಗೆ ಹಲಸೂರಿನಲ್ಲಿ ಸೋಮೇಶ್ವರ ದೇವಾಲಯ, ಬೆಂಗಳೂರಿನ ಗವಿಪುರಂನಲ್ಲಿ ಗವಿ ಗಂಗಾಧರೇಶ್ವರ ದೇವಾಲಯ, ಇವು ಪ್ರಮುಖ ದೇವಾಲಯಗಳು. ಜೊತೆಗೆ ವಿಷ್ಣು ದೇವಾಲಯ, ಬಸವೇಶ್ವರ ದೇವಾಲಯ, ಆಂಜನೇಯ ದೇವಾಲಯ ಮತ್ತು ಭೈರವ ದೇವಾಲಯ. ಈತನ ಆಳ್ವಿಕೆ ಯಲಹಂಕ ನಾಡಪ್ರಭುಗಳಲ್ಲಿ ಅತಿ ಪ್ರಮುಖವಾಗಿದೆ. 1ನೇ ಕೆಂಪೇಗೌಡನು ಕ್ರಿಸ್ತಶಕ 1569 ಮರಣ ಹೊಂದಿದನು. ನಂತರ ಈತನ ಉತ್ತರಾಧಿಕಾರಿಯಾಗಿ ಬಂದವನೇ ಗಿಡ್ಡೇಗೌಡ. ಇಲ್ಲಿ 1ನೇ ಕೆಂಪೇಗೌಡ ತನ್ನ ಆಳ್ವಿಕೆಯ ಕಾಲದಲ್ಲಿ ಅನೇಕ ಸಾಧನೆಗಳನ್ನೇ ಮಾಡಿದ್ದಾನೆ.